ನಾಗಮಂಗಲಕ್ಕೆ ಬರೋಣ ನಾವಿವಾಗ ಲೆಟ್ಸ್ ಗೋ ಟು ನಾಗಮಂಗಲ ನೌ ನಾನು ಇನ್ನೊಂದು ಎರಡು ಕ್ಷೇತ್ರ ಮಾತ್ರ ತಗೊಳ್ತೀನಿ ಒನ್ಸ್ ವಿ ಕಂಪ್ಲೀಟ್ 20 ಕಾನ್ಸ್ಟಿಟ್ಯೂಯನ್ಸೀಸ್ ನಮ್ಮ ಅರುಣ್ ಜಿ ಅವರನ್ನ ಮಾತನಾಡಿಸ್ತೀನಿ ನಾನು ಯಾರಿಗೆ ಸಿಗಲಿದೆ ನಾಗಮಂಗಲ ಮತದಾರರ ಒಲವು ಜೆಡಿಎಸ್ ಕಾಂಗ್ರೆಸ್ ಜಿದ್ದಾಜಿದ್ದಿನಲ್ಲಿ ಯಾರ ಕೈ ಮೇಲೆ ಈ ಬಾರಿ ಗೆದ್ದು ಬರ್ತಾರಾ ಕಾಂಗ್ರೆಸ್ನ ಎನ್ ಚಲುವರಾಯ ಸ್ವಾಮಿ ಹೌದು ಅಂತಾರೆ ಕೆಲವರು ಇನ್ನು ಕೆಲವರು ಇಲ್ಲ ಅಂತ ಹಾಲಿ ಶಾಸಕ ಜೆಡಿಎಸ್ನ ಸುರೇಶ್ ಗೌಡರು ಕಮಾಲ್ ಮಾಡ್ತಾರಾ ಸಕ್ಕರೆ ನಾಡಿನ ನಾಗಮಂಗಲದಲ್ಲಿ ಏನಾಗಬಹುದು ಗೊತ್ತಿಲ್ಲ ಒಟ್ಟಾರೆ ನಾಗಮಂಗಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 37 ರಷ್ಟು ಸ್ಟ್ರೈಕ್ ರೇಟ್ ಬಂತು ನಮಗೆ ಬಿಜೆಪಿ ಒಟ್ಟು 17 ರಷ್ಟು ಸ್ಟ್ರೈಕ್ ರೇಟ್ ಅನ್ನು ಪಡೆದುಕೊಳ್ಳುತ್ತೆ ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 34 ರಷ್ಟು ಮತಗಳು ದಾಖಲಾದವು ನಾಗಮಂಗಲ ಕ್ಷೇತ್ರದಲ್ಲಿ ಇತರರು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 12% ಮತಗಳನ್ನು ಪಡೆದುಕೊಂಡರು ಸದ್ಯದ ಟ್ರೆಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಅಂತ ಇಲ್ಲಿ ಪಕ್ಷಗಳಿಗಿಂತ ವ್ಯಕ್ತಿಗತ ವರ್ಚಸ್ಸೇ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಬಹಳ ಇದೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮುನ್ನಡೆ ಇದೆ ಬಟ್ ಜೆಡಿಎಸ್ನ ಬಹಳ ಪ್ರಬಲವಾದಂಥ ಪೈಪೋಟಿ ಖಂಡಿತವಾಗಲೂ ಕೂಡ ಇದೆ ಒಟ್ಟಾರೆ ನಾಗಮಂಗಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 37% ಮತಗಳು ದಾಖಲು ಸ್ಟ್ರೈಕ್ ರೇಟ್ ನೀವೇ ಗಮನಿಸ್ತಾ ಇದ್ದೀರಿ ಬಹಳ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವೆ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ ಇತರರು ಒಂದು 12% ತಗೊಂಡಿದ್ದಾರೆ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸೋಣ ನಾವು ಇವಾಗ ಬನ್ನಿ ಸುರೇಶ್ ಗೌಡರು ಕ್ಷೇತ್ರದ ಬಹುತೇಕ ಕೆರೆಗಳನ್ನು ತುಂಬಿಸಿದ್ದಾರೆ ಜೆಡಿಎಸ್ನ ಪ್ಲಸ್ ಪಾಯಿಂಟ್ ಮಾರ್ಕೋನಹಳ್ಳಿ ಜಲಾಶಯದ ಕುಡಿಯುವ ನೀರು ಯೋಜನೆಗೆ ಒತ್ತು ಕೊಟ್ಟಿರೋದು ಜೆಡಿಎಸ್ನ ಪ್ಲಸ್ ಪಾಯಿಂಟ್ ಹಾಲಿ ಎಂಎಲ್ಎ ಮೂಲ ಜೆಡಿಎಸ್ ಕಾರ್ಯಕರ್ತರನ್ನ ಕಡೆಗಣಿಸಿರೋದು ಜೆಡಿಎಸ್ನ ಮೈನಸ್ ಪಾಯಿಂಟ್ ಶಾಸಕರ ಮೇಲಿನ ಭ್ರಷ್ಟಾಚಾರದ ಆರೋಪ ಜೆಡಿಎಸ್ನ ಮೈನಸ್ ಪಾಯಿಂಟ್ ದುಡ್ಡು ತಿನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕ್ಷೇತ್ರದಲ್ಲಿ ರಸ್ತೆಗಳ ಸಂಪರ್ಕ ಕಲ್ಪಿಸಿಲ್ಲ ಎಲ್ಲೋದ್ರೂ ಗುಂಡಿ ಏನು ಮಾಡ್ಕೊಂಡಿದ್ದಾರೆ ಶಾಸಕರು ಅಂತ ಪ್ರಶ್ನೆ ಇರೋದು ಕಾಂಗ್ರೆಸ್ ಪ್ಲಸ್ ಕಳೆದ ಬಾರಿ ಸೋತಿರುವ ಮಾಜಿ ಶಾಸಕ ಚಲುವರಾಯ ಸ್ವಾಮಿ ಬಗ್ಗೆ ಪಾಪ ಗೆಲ್ಲಿಸ್ಬೇಕ್ರಿ ಅವ್ರನ್ನ ಅಂತ ಅನುಕಂಪ ಅವರು ಸಚಿವರಾಗಿದ್ದಾಗ ಒಳ್ಳೆ ಕೆಲಸ ಮಾಡಿಲ್ಲೇನ್ರಿ ಈ ಸಲ ಕಾಂಗ್ರೆಸ್ ಬತ್ತದೆ ಅಂತ ಇದ್ದಾರೆ ಗೆಲ್ಲಿಸ್ಬಿಡೋಣ ರೀ ಅನ್ನೋ ಥರದ ಮಾತು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಏನು ಜೆಡಿಎಸ್ನ ಬಂಡಾಯ ವರದಾನವಾಗಿರೋದು ಕಾಂಗ್ರೆಸ್ನ ಮೈನಸ್ ಏನು ಕಾರ್ಯಕರ್ತರ ಜೊತೆಗೆ ನೆಟ್ಟಿಗೆ ಸ್ಪಂದಿಸದೇ ಇರೋದು ಹೇಗೆ ಸಿಗಲ್ಲ ಅಂತ ಅಕ್ರಮ ಗಣಿಗಾರಿಕೆಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ